ಎಲ್ರಿಗೂ ನಮಸ್ಕಾರ. ಈಗಾಗಲೇ ಈ ವರ್ಷದ ಒಳಗಡೆ ಮತ್ತೊಂದು ಟಿ ಇ ಟಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅಂತಕ್ಕಂಥ ಸುದ್ದಿಯನ್ನು ಮಾನ್ಯ ಶಿಕ್ಷಣ ಸಚಿವರೇ ಎಲ್ಲ ರಾಜ್ಯದ ಎಲ್ಲ ಅಭ್ಯರ್ಥಿಗಳಿಗೂ ಟ್ವಿಟರಿಂದ ತಲುಪಿಸಿದ್ದಾರೆ. ಸೊ ನವೆಂಬರ್ 6 ಅಂತ ಹೇಳಿದ್ದಾರೆ, ಬಟ್ ನವೆಂಬರ್ ಮಂತಲ್ಲಿ ಯಾವುದಾದ್ರು ಒಂದು ಡೇಟ್ಸಲ್ಲಿ ಎಕ್ಸಾಮ್ ಸೊ 100% ಕಂಡಕ್ಟ್ ಆಗುತ್ತೆ. ಆದರೆ ಹೊಸದಾಗಿ ಯಾರೆಲ್ಲ ಒಂದು ಟಿ ಇ ಟಿ ಎಕ್ಸಾಮನ್ನು ಫೇಸ್ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಅಂದರೆ ಈ ವರ್ಷ ಕಾಲ್ ಮಾಡ್ತಿರ್ತಕ್ಕಂಥ ಅಂದರೆ 2027ರಲ್ಲಿ ನವೆಂಬರಲ್ಲಿ ಕಾಲಾಗ್ತಕ್ಕಂಥ ಒಂದು ಟಿ ಇ ಟಿ ಎಕ್ಸಾಮನ್ನು ಯಾರೆಲ್ಲ ಅಭ್ಯರ್ಥಿಗಳು ಬರಿಬೋದು ಅಂತ. ನೀವು ಲಾಸ್ಟ್ ಇಯರ್ ಅಫಿಷಿಯಲ್ ನೋಟಿಫಿಕೇಷನನ್ನು ರೆಫರ್ ಮಾಡಿಬಿಟ್ರೆ ನಿಮ್ಗೊಂದು ಐಡಿಯಾ ಸಿಗ್ಬಿಡುತ್ತೆ ಯಾರ್ಯಾರು ಟಿ ಇ ಟಿ ಎಕ್ಸಾಮ್ ಬರಿಬೋದು ಅಂತ. ಕೆಲವರೆಲ್ಲ ಆ ನೋಟಿಫಿಕೇಷನ್ ನೋಡ್ತಾರೆ, ಓದ್ಕೊಳ್ತಾರೆ, ಕೆಲವರೆಲ್ಲ ಸರಿಯಾಗಿ ಓದಲ್ಲ, ಇನ್ನು ಕೆಲವರು ಅದು ಓದಲಿಕ್ಕೆ ಹೋಗಲ್ಲ. ಹಾಗಾಗಿ ಸೊ ಲಾಸ್ಟ್ ಇಯರು ಒಂದು ಅಪ್ಡೇಟ್ ಆಗಿತ್ತು, ಅದು ಪತ್ರಿಕೆಯಲ್ಲೂ ಕೂಡ ವರದಿಯಾಗಿತ್ತು, ಹಾಗೆಯೇ ಇಲಾಖೆಯ ಅಧಿಕೃತವಾದಂಥ ಒಂದು ವೆಬ್ಸೈಟಲ್ಲೂ ಕೂಡ ಅದು ಪ್ರಕಟ ಆಗಿತ್ತು. ಹಾಗಾಗಿ ಸೊ ಕೆಲವೊಂದು ವಿಷಯಗಳನ್ನು ನೀವು ಈ ಹಂತದಲ್ಲಿ ತಿಳ್ಕೊಬಿಟ್ರೆ ನಿಮಗೆ ಅಪ್ಲಿಕೇಶನ್ ಹಾಕೋ ಒಂದು ಟೈಮಲ್ಲಿ ತುಂಬ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅಂದರೆ ಈಗ ಮುಂದೆ ನೀವು ಯಾರು ಟಿ ಇ ಟಿ ಎಕ್ಸಾಮ್ ಬರೀತಾರೆ ಅವರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಲಾಸ್ಟ್ ಟೈಮ್ ಟಿ ಇ ಟಿ ಎಕ್ಸಾಮ್ ಕನೆಕ್ಟ್ ಆದಾಗ ಯಾರಿಗೆಲ್ಲ ಟಿ ಇ ಟಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ರು ಅಂತ ನಾವು ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ. ಇವಾಗ ನಿಮ್ಗೆ ಏನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅದನ್ನು ಹಾಗೆ ಅಬ್ಸರ್ವ್ ಮಾಡಿ. ಆ್ಯಂಡ್ ದಟ್ ಈಸ್ ಅದು ಲಾಸ್ಟ್ ಟೈಮ್ ಟಿ ಇ ಟಿ ಎಕ್ಸಾಮ್ ಕನೆಕ್ಟ್ ಆಗಲಿಕ್ಕಿಂತ ಮುಂಚೆ ಜೊತೆಗೆ ಪತ್ರಿಕೆಯಲ್ಲೂ ಕೂಡ ಪ್ರಕಟವಾಗಿದ್ದಂಥ ಒಂದು ಅಧಿಕೃತವಾದ ಒಂದು ವರದಿ ಅದು. ಸೊ ಅಪ್ಡೇಟ್ ಹಳೆದಾದರೂ ಕೂಡ ಅದು ತುಂಬ ವ್ಯಾಲಿಡ್ ಆಗಿರುತ್ತೆ. ಸೊ ಓನ್ಲಿ ಬಿಕಾಸ್ ಆಫ್ ಒಂದು ಸಲ ಟಿ ಇ ಟಿ ಪರೀಕ್ಷೆಯನ್ನು ಯಾರ್ಯಾರು ಬರೀಬೇಕು ಅಂತ ಇಲಾಖೆಯೇ ಆದೇಶ ಮಾಡಿ ಅವಕಾಶವನ್ನು ಕೊಟ್ಟಾಗ ಯಾವುದೇ ಕಾರಣಕ್ಕೂ ಅದನ್ನು ಮತ್ತೆ ಚೇಂಜ್ ಮಾಡಲಿಕ್ಕೆ ಬರಲಾದು. ಹಾಗಾಗಿ ಸೊ ಈ ಅಪ್ಡೇಟ್ ಯಾವಾಗಲೂ ವ್ಯಾಲಿಡ್ ಆಗಿರುತ್ತೆ. ಸೊ ದಟ್ ಈಸ್ ಇಂಜಿನಿಯರಿಂಗ್ ಪದವೀಧರರು ಕೂಡ ಟಿ ಇ ಟಿ ಎಕ್ಸಾಮನ್ನು ಬರಿಬೋದು ಅಂತಕ್ಕಂಥ ಒಂದು ಆದೇಶ ಲಾಸ್ಟ್ ಇಯರೇ ಪ್ರಕಟ ಆಗಿತ್ತು. ಪತ್ರಿಕಾ ವರದಿಯನ್ನು ಹಾಗೆ ಅಬ್ಸರ್ವ್ ಮಾಡಿ ಒಂದು ಪೇಪರ್ ಕಟ್ಟಿಂಗ್ ಏನಿದೆ ನಾನು ಈಗಲೂ ಕೂಡ ಇಟ್ಕೊಂಡಿದ್ದೀನಿ ಅದನ್ನು. ಅಂದರೆ ಯಾರಾದರೂ ಗೊಂದಲ ಸೃಷ್ಟಿಯಾಗಿ ಏನಾದರೂ ಕೇಳಿದ್ರೆ ಅವರಿಗೆಲ್ಲ ಒಂಚೂರು ಶೇರ್ ಮಾಡೋಣ ಅಂತ ಅಂದ್ಕೊಂಡು ನಾನು ಈಗಲೂ ಕೂಡ ಆ ಪೇಪರ್ ಕಟ್ಟಿಂಗ್ ಸೇವ್ ಮಾಡಿದ್ದೀನಿ ಆ್ಯಂಡ್ ಅಬ್ಸರ್ವ್ ಮಾಡಿ. ದಟ್ ಈಸ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿ ಶಿಕ್ಷಕರಾಗುವ ಕನಸನ್ನು ಯಾರೆಲ್ಲ ಕಾಣ್ತಾ ಇದ್ದರೋ ಅವರಿಗೆಲ್ಲ ಅದು ನಿಜವಾಗ್ಲೂ ಒಂದು ಶುಭ ಸುದ್ದಿನೇ. ಅಂದರೆ ಸಿ ಎಂಡ್ ಆ ರೂಲ್, ದಟ್ ಈಸ್ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡಿ ಲಾಸ್ಟ್ ಇಯರಿಂದನೇ ಇಂಜಿನಿಯರಿಂಗ್ ಪದವೀಧರರು ಕೂಡ ಟಿ ಇ ಟಿ ಎಕ್ಸಾಮನ್ನು ಬರೀಬೋದು ಅಂತಕ್ಕಂಥ ಒಂದು ವರದಿಯನ್ನು ಶಿಕ್ಷಣ ಇಲಾಖೆ ಮಾಡಿತ್ತು. ಯೂಶ್ವಲಿ ಏನಾಗುತ್ತೆ, ಈಗ ಬೋಧನೆ ಮಾಡಲಿಕ್ಕೆ ಬಿ ಎಡ್ ಪದವಿ ಕಡ್ಡಾಯವಾಗಿರುತ್ತೆ. ಅಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಯಾರೆಲ್ಲ ಈಗ ಬಿ ಎಸ್ ಸಿ ಬಿ ಎಡ್ ಮಾಡೋರು ಟಿ ಇ ಟಿ ಎಕ್ಸಾಮ್ ಬರೀತಾರೆ, ಬಿ ಎಡ್ ಮಾಡೋರು ಟಿ ಇ ಟಿ ಎಕ್ಸಾಮ್ ಬರೀತಾರೆ, ಬಟ್ ಇಂಜಿನಿಯರ್ಸ್ಗೆ ಬಿ ಎಡ್ಡಿಂದ ವಿನಾಯಿತಿ ಕೊಟ್ಟಿದ್ದಾರೆ. ಅಂದರೆ ಅವರು ಬಿ ಎಡ್ ಮಾಡಬೇಕು ಅಂತ ಏನಿಲ್ಲ, ಬಟ್ ಏನಕ್ಕೆ ಅವರಿಗೆಲ್ಲ ಈ ಥರ ಅವಕಾಶ ಕೊಡಿದ್ದಾರೆ ಅಂದರೆ ಯೂಶ್ವಲಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ ಸೈನ್ಸ್ ಮತ್ತು ಮ್ಯಾಥ್ಸನ್ನು ಬಿಡಿಸ್ತಕ್ಕಂಥ ಸ್ಕಿಲ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ದೇ ಹ್ಯಾವ್ ಗಾಟ್ ಆಪರ್ಚುನಿಟಿ ಟು ರೈಟ್ ಟಿ ಇ ಟಿ ಎಕ್ಸಾಮಿನೇಷನ್ಸ್. ದೆನ್ ಮತ್ತೊಂದು ರೀಸನ್ ಇದೆ, ಈಗಾಗಲೇ ಸ್ಟೇಟಲ್ಲಿ ಟೀಚರ್ಸ್ ಕೊರತೆ ತುಂಬಾ ಕಾಡ್ತಾ ಇದೆ. ಸೊ ಇವರಿಗೆಲ್ಲ ಅವಕಾಶ ಕೊಟ್ಟರೆ ಸೊ ಮೋರ್ ದ್ಯಾನ್ ಐ ತಿಂಕ್ ಒಂದು ಟೀಚರ್ ಪೋಸ್ಟನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡು ಈ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ಗೂ ಕೂಡ ಇಲ್ಲಿ ಅವಕಾಶವನ್ನು ಇಲಾಖೆ ಲಾಸ್ಟ್ ಇಯರನ್ನೇ ಕೊಟ್ಟಿತ್ತು. ಆ್ಯಂಡ್ ಆ್ಯಸ್ ಯು ನೋ, ಇಡೀ ಸ್ಟೇಟಲ್ಲಿ 50,000ಕ್ಕಿಂತಲೂ ಹೆಚ್ಚು ಸರ್ಕಾರಿ ಶಾಲೆಗಳಿವೆ. ಸೊ ಅದರಲ್ಲಿ ಹೆಚ್ಚು ಕಡಿಮೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಶಿಕ್ಷಕರು ಈಗಾಗಲೇ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಆ್ಯಸ್ ಪರ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್, 30 ಜನ ಸ್ಟೂಡೆಂಟ್ಸ್ಗೆ ಒಬ್ಬ ಶಿಕ್ಷಕ ಇರಬೇಕು ಅಂತಿರುತ್ತೆ. ಆದರೆ ಶಿಕ್ಷಕರ ಕೊರತೆ ಸಾಕಷ್ಟಿದೆ ಸ್ಟೇಟಲ್ಲಿ. ಅಂದರೆ ಹೆಚ್ಚು ಅಂದರೆ ಸುಮಾರು 20,000ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇದೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳೋದ್ರ ಉದ್ದೇಶದಿಂದ ಸೊ ಹೀಗೆಲ್ಲ ಅವಕಾಶವನ್ನು ಮಾಡೋದು. ದಟ್ ಈಸ್ ಬಿ ಎಡ್ ಮಾಡಿಲ್ದೇ ಇದ್ರೂ ಪರವಾಗಿರೋ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೂ ನಾವು ಅವಕಾಶವನ್ನು ಮಾಡಿಕೊಟ್ರೆ ಈ ಟೀಚರ್ ಫೋರ್ಸನ್ನು ಮ್ಯಾಕ್ಸಿಮಮ್ ಫುಲ್ಫಿಲ್ ಮಾಡ್ಬೋದು ಅಂತ ಅವರು ಇಲ್ಲಿ ಯೋಚನೆ ಮಾಡಿ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ರು. ಲಾಸ್ಟ್ ಇಯರ್ 2019ನಲ್ಲಿ 10,000 ಪೋಸ್ಟ್ಗೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಕಂಡಕ್ಟ್ ಮಾಡಿದರು, ಬಟ್ ರಿಸಲ್ಟ್ ಬಂದ ನಂತರದಲ್ಲಿ ಕೇವಲ 3,000 ಅಷ್ಟೇ ಅಭ್ಯರ್ಥಿಗಳು ಅಪಾಯಿಂಟ್ ಆಗಿದ್ದು. ದಟ್ ಮೀನ್ಸ್ ಇನ್ನೂ ಕೂಡ 70% ಅಷ್ಟು ಲ್ಯಾಕ್ ಆಫ್ ಟೀಚರ್ಸ್ ಪ್ರಾಬ್ಲಮ್ ಹಾಗೇ ಇತ್ತು, 70% ಇನ್ನೂ ಹಾಗೆ ವೇಕೆನ್ಸಿ ಇತ್ತು. ಬಟ್ ಇವೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಏನು ಮಾಡಿದ್ರು, ಈಗ ಬಿ ಎಡ್ ಅವರನ್ನು ಹೊರತುಪಡಿಸಿ ಅಥವಾ ಬಿ ಎಸ್ ಸಿ ಬಿ ಎಡ್ ಅವ್ರನ್ನ ಹೊರತುಪಡಿಸಿ, ಅಂದರೆ ಈಗ ಯಾರೆಲ್ಲ ಬಿ ಎಡ್ ಎಕ್ಸಾಮ್ ಬರೆದು ಟಿ ಇ ಟಿ ಎಕ್ಸಾಮ್ ಎಲಿಜಿಬಲ್ ಆಗ್ತಾ ಇದ್ದಾರೋ ಅದನ್ನು ಎಕ್ಸಾಮನ್ನು ಬರೀಲಿಕ್ಕೆ, ಸೊ ಅಂಥ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ನಾವು ಬೇರೆ ಬೇರೆ ಅಭ್ಯರ್ಥಿಗಳಿಗೂ ಕೂಡ ಅವಕಾಶವನ್ನು ಕೊಟ್ಟರೆ ಸೊ ಮೋರ್ ದ್ಯಾನ್ ಮ್ಯಾಕ್ಸಿಮಮ್ ಟೀಚರ್ಸನ್ನು ಫುಲ್ಫಿಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ 2021ರಿಂದ ಈ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೂ ಕೂಡ ಟಿ ಇ ಟಿ ಎಕ್ಸಾಮ್ ಬರೆದು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರಲಿಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ 2021ನಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಟಿ ಇ ಟಿ ಎಕ್ಸಾಮನ್ನ ಬರೆದು ಅದರಲ್ಲಿ ಎಲಿಜಿಬಲ್ ಆಗಿ ಅವರೆಲ್ಲ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಕೂಡ ಬರೆದಿದ್ದಾರೆ. ಅವರು ಕೂಡ ದೇ ಆರ್ ಈಗರ್ಲಿ ವೇಟಿಂಗ್ ಫಾರ್ ಜಿ ಪಿ ಎಸ್ ಟಿ ಆರ್ ರಿಸಲ್ಟ್. ಈಗೇನು ಕನೆಕ್ಟ್ ಆಗಿದೆ ಈ ವರ್ಷ ಆ ಒಂದು ಪರೀಕ್ಷೆಯ ಫಲಿತಾಂಶಕ್ಕಾಗಿ ಅವರೆಲ್ಲ ಸೊ ವೇಯ್ಟ್ ಮಾಡ್ತಾ ಇದ್ದಾರೆ.
ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಇಂಜಿನಿಯರಿಂಗ್ ಪದವೀಧರರು ಕೂಡ TET ಎಕ್ಸಾಮ್ ಬರೀಬೇಕು ಅನ್ನೋದರ ಸಂಬಂಧ ನಿಮಗೆ ಮಾಹಿತಿ ನೀಡಿದ್ದೀನಿ. ಯಾಕೆಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನು ಹೇಳ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ನನ್ನ ಉದ್ದೇಶ ಏನಪ್ಪ ಅಂದರೆ ಕೇವಲ 8-10 ನಿಮಿಷದ ಒಳಗಡೆ ಮ್ಯಾಕ್ಸಿಮಮ್ ನಾವೇನು ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀವಿ ಅದನ್ನು ಅರ್ಥ ಮಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ಇವತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ನಾನು ಹೇಳಿದ್ದೀನಿ TET ಎಕ್ಸಾಮ್ ಬರೀಬೋದು ಅಂತ. ಸೊ ಇವರನ್ನು ಬಿಟ್ಟು ನೆಕ್ಸ್ಟು ಇನ್ಯಾರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ 2021 TET ಎಕ್ಸಾಮ್ ಬರೀಲಿಕ್ಕೆ, ಆ ಎಲ್ಲವನ್ನು ನಿಮಗೆ ಹಂತ ಹಂತವಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಇವತ್ತು ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರು ಎಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ನೌ. ವಿಶ್ ಯು ಗುಡ್ ಲಕ್. ಒನ್ಸ್ ಅಗೇನ್ ಹ್ಯಾವ್ ಎ ನೈಸ್ ಟೈಮ್.